ಪರಿಹಾರ ಸಿಟಿ ರವಿ ಭದ್ರಕೋಟೆಯಲ್ಲಿ ಹೇಗಿದೆ ಕೈಲಕ್ಕಾಚಾರ ಹೆಚ್ ತಮಯ್ಯಗೆ ಟಿಕೆಟ್ ವಂಚಿತರ ಬೆಂಬಲ ನಿಜಕ್ಕೂ ಇದೆಯಾ ಹೆಚ್ ಡಿ ತಮಯ್ಯ ದಿಢೀರ್ ಅನ್ಬಿಟ್ ಬಿಜೆಪಿ ಇನ್ ಗೆ ಬಂದ ತಕ್ಷಣ ಟಿಕೆಟ್ ಕೊಟ್ಬಿಟ್ರು ನಲ್ಲಿ ಟಿಕೆಟ್ ಗಾಗಿ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡಿದವರು ಮುನ್ಸ್ಕೊಂಡ್ರು ಎಲ್ಲರೂ ಒಟ್ಟಿಗೆ ಕೈ ಹಿಡ್ಕೊಂಡು ಇಲ್ಲ ನಾವು ಒಟ್ಟಾಗಿ ಕೆಲ್ಸ ಮಾಡ್ತೀವಿ ಈ ಸಲ ಅಂತ ಹೇಳ್ತಿದ್ದಾರೆ ಆದ್ರೆ ಅಲ್ಲಿ ಫೈನಲ್ ಆಗಿ ವರ್ಕ್ ಆಗೋದು ಹಿಂದುತ್ವ ಚಿಕ್ಕಮಗಳೂರಿನಲ್ಲಿ ಹೀಗಾಗಿ ಕಾಂಗ್ರೆಸ್ಸಿಗರು ಅಂದುಕೊಂಡಷ್ಟು ಸುಲಭಿ ರವಿಯನ್ನ ಲಿಂಗಾಯತ ಕುರುಬ ಮುಸಲ್ಮಾನರು ಸೇರಿ ಸಿಟಿ ರವಿಯನ್ನ ಮನೆ ಕಳಿಸಿವಿ ಅಂತ ಹೊರಟವ್ರೆ ಚಿಕ್ಕಮಗಳೂರು ಭೂಮಿಯಲ್ಲಿ ಧರ್ಮದ ರಾಜಕಾರಣ ನಡೀತಾ ಇರೋದು ಜಾತಿಯ ರಾಜಕಾರಣ ವರ್ಕೌಟ್ ಆಗಿಲ್ಲ ಹೌದು ಜಾತಿಯ ರಾಜಕಾರಣ ವರ್ಕೌಟ್ ಆಗದೇ ಆಗಿದ್ರೆ ಈ ಹಿಂದೆ ಕಾಂಗ್ರೆಸ್ ಇಂದ ಸಗೀರ್ ಅಹಮದ್ ಗೆಲ್ತಿರ್ಲಿಲ್ಲ ಕರೆಕ್ಟ್ ಅವ್ರನ್ನ ಸೋಲ್ಸ ಸಿಟಿ ರವಿ ಗೆದ್ದಿದ್ದು ಸೊ ನಂತರದ ದಿನಗಳಲ್ಲಿ ಲೆಕ್ಕಾಚಾರ ಬದಲಾಗಿದೆ ಆಮೇಲೆ ಇಲ್ಲಿನ ಸಿಟಿ ರವಿ ಏನೋ ಸಾಮಾನ್ಯ ವ್ಯಕ್ತಿ ಅಲ್ಲ ಸಾಮಾನ್ಯ ಕ್ಯಾಂಡಿಡೆಟ್ ಅಲ್ಲ ಇವ್ರೆಲ್ರು ಯಾರ್ಯಾರ ಈಗ ತಂತ್ರ ಪ್ರತಿ ತಂತ್ರ ಎಲ್ಲಾ ಮಾಡ್ತಾರಲ್ಲ ಇವ್ರ ಹತ್ತು ಪಟ್ಟು ಸಿಟಿ ರವಿಗೆ ಗೊತ್ತು ಆಟಗಳು ಏನ್ ಮಾಡ್ಬೇಕು ಅಂತ ಆದ್ರೆ ಕಾಂಗ್ರೆಸ್ಸಿಗರು ಲಿಂಗಾಯತ ಸಮುದಾಯದ ಸಿಟಿ ರವಿ ಅವ್ರ ಇದ್ದಂತ ತಮ್ಮ ಕ್ಯಾಂಡಿಡೇಟ್ ಮಾಡಿ ಗೇಮ್ ಮಾಡ್ತಿದ್ದಾರೆ ಇಲ್ಲ ಅಂತಲ್ಲ ಟಫ್ ಫೈಟ್ ಆಗ್ತಿದೆ ಇಲ್ಲ ಅಂತಲ್ಲ ಆದ್ರೆ ಇದುವರೆಗೂ ಕುರುಬ ಸಮುದಾಯದವ್ರು ಟಿಕೆಟ್ ಸಿಗೋದು ಹಿಂದೆ ಅರೀಶ್ ಸಿಕ್ಕರೀಶ್ ಆಕಾಂಕ್ಷಿ ಆಗಿದೆ ಹೌದು ಹಾಗಾಗಿ ಆಕಾಂಕ್ಷಿಗಳ ಅಸಮಾಧಾನವೇ ಇಲ್ಲಿ ಸ್ವಲ್ಪ ಆಗಿ ನಡೆ ಆಗ್ಬಹುದು ಅದನ್ನ ವರ್ತುಪಡಿಸಿದ್ರೆ ಸಿಟಿ ರವಿಗೆ ಏನು ಸಮಸ್ಯೆ ಇಲ್ಲ ಅಂತ ಅನ್ಸುತ್ತೆ ದೊಡ್ಡ ಮಟ್ಟಿಗೆ ಫೈಟ್ ಆಗ್ತದೆ ಸಿಟಿ ರವಿ ಅವ್ರಿಗೆ ಒಂದ್ ಸ್ವಲ್ಪ ಆತಂಕ ಇದೆ ಇಲ್ಲ ಅಂತ ಏನಿಲ್ಲ ಆದ್ರೆ ಸೋಲ್ಸುವ ಮಟ್ಟಿಗೆ ಆಗ್ತಿದ್ಯಾ ಒಗ್ಗಟ್ಟು ಶಕ್ತಿ ಅದು ಸಾಧ್ಯ ಇಲ್ಲ ಹೌದು ಅಲ್ಲಿ ರಾಜಕಾರಣವೇ ಬೇರೆ ಈ ಬಜರಂಗ ದಳ ಬೇರೆ ಮತ್ತೆ ಬ್ಯಾನ್ ಮಾಡ್ತೀವಿ ಅಂದ್ರಲ್ಲ ಅವರವರೇ ಕಲ್ಲ ಹಾಕೊಂಡ್ರು ಕಾಂಗ್ರೆಸ್ ಒಂದಷ್ಟು ಕಡೆ ಕ್ಷೇತ್ರದಲ್ಲಿ ಎಸ್ ವಿರ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ವೋಟರ್ಸ್ ನೀವಾಗಿದೆ ಅಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಎಮ್ ಎಲ್ ಎ ಯಾರಾಗಬೇಕು ಅಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷಾಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕು ಅಂತ ತಿಳಿಸಿ ನಮ್ದೊಂದು ಮನವಿ ಇರುತ್ತೆ ಯೋಗ್ಯತೆ ಇರೋರು ಗೋಟ್ ಹಾಕಿ ಅಯೋಗ್ಯರು ಗೋಟ್ ಹಾಕಬೇಡಿ ಯಾರು ಎಮ್ ಎಲ್ ಎ ಆಗಿ ಕೆಲಸ ಮಾಡುವ ಯೋಗ್ಯತೆ ಇದೆ ಅಂತವ್ರನ್ನ ಆಯ್ಕೆ ಮಾಡಿ ಪಕ್ಷ ಜಾತಿ ಧರ್ಮ ಹೋಗಬೇಡಿ ಶಾಸಕರಾಗಿ ಯಾಕೆ ಕೆಲಸ ಮಾಡ್ತಾರೆ ಸೇವೆ ಮಾಡ್ತಾರೆ ಅಂತವ್ರನ್ನ ಆಯ್ಕೆ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ